ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನನಗೆ ಬೇಕಿಲ್ಲ, ಬೇಕಿದ್ರೆ ನನ್ನನ್ನ ಮಂತ್ರಿ ಮಾಡಿ ಯಾರಾದರೂ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಸ್ಥಾನವನ್ನ ಕೊಡಿ. ಸಿಎಂ ಯಡಿಯೂರಪ್ಪ ವಿರುದ್ಧ ಶಾಸಕ ಶಿವನಗೌಡ ನಾಯಕ ಅತೃಪ್ತರಾಗಿದ್ದಾರೆ. ನಾನು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೇಳಿರಲಿಲ್ಲ, ಮಂತ್ರಿ ನಿರೀಕ್ಷೆಯಲ್ಲಿದ್ದವರಿಗೆ ನಿಗಮ ಮಂಡಳಿ ನೀಡೋದು ಸರಿನಾ ಅನ್ನುವಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ಸಿಎಂ ಯಡಿಯೂರಪ್ಪ ವಿರುದ್ಧ ಶಾಸಕ ಶಿವನಗೌಡ ನಾಯಕ ಅತೃಪ್ತರಾಗಿದ್ದು ನಾನು ಸಚಿವ ಸ್ಥಾನದ ಆಕಾಂಕ್ಷಿ ವಿನಃ ನಿಗಮ ಮಂಡಳಿ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ಹೇಳಿದ್ದಾರೆ. ಅದೇ ನಾವು ಪದವಿ ನಿರೀಕ್ಷೆ ಮಾಡಿಲ್ಲ ಸರ್, ಅಭಿವೃದ್ಧಿ ನಿರೀಕ್ಷೆ ಮಾಡಿದೀವಿ. ಯಾರು ಕೇಳಿಲ್ಲ ನಮಗೆ, ಏನು ನಿಗಮ ಮಂಡಳಿ ಕೊಡ್ರಿ ಅಂತ ನಾವು ವಿನಂತಿ ಮಾಡಿಲ್ಲ. ಅವರೇನೋ ನಮಗೊಂದು ಗೌರವ ಕೊಡಬೇಕು ಅಂತ ಹೇಳಿ ಸರ್ಕಾರದವರು ತೀರ್ಮಾನ ಮಾಡಿರಬಹುದು ಮುಖ್ಯಮಂತ್ರಿಗಳು. ನಿಗಮ ಮಂಡಳಿ ಆಕಾಂಕ್ಷಿಗಳು ಇರಲಿಲ್ಲ ಸರ್. ನಾವು ಅಭಿವೃದ್ಧಿಗಾಗಿ ಅನುದಾನಕ್ಕಾಗಿ ಅವರನ್ನ ಸಾಕಷ್ಟು ಬಾರಿ ಕೇಳಿದ್ದೀವಿ ಹೊರತು ಎಂದು ಪದವಿ ಕೇಳಿರಲಿಲ್ಲ. ಅಲ್ಲ ನಾವೇನು ಕೇಳಿಲ್ಲಲ್ಲ ಸರ್, ಈ ಪದವಿನ ಕೇಳಿಲ್ಲ. ನಾವು ಕೇಳಿದ್ದು ಅಭಿವೃದ್ಧಿಗಾಗಿ, ಅಭಿವೃದ್ಧಿಗೆ ಅನುದಾನ ಕೊಡ್ರಿ ಅಂತ ನಮ್ಮ ಜಿಲ್ಲೆ ಅಂತ ಕೇಳಿದ್ದೀವಿ. ನಾವು ಪದವಿಯನ್ನು ಕೇಳಿರಲಿಲ್ಲ, ಅಭಿವೃದ್ಧಿಗಾಗಿ ಅನುದಾನ ಕೊಡ್ರಿ ಅಂತ ಕೇಳಿದ್ವಿ. ಅಭಿವೃದ್ಧಿಗಾಗಿ ಅನುದಾನಗಳು ಜಿಲ್ಲೆ ಕೊಟ್ಟರೆ ಸಾಕಾಗಿತ್ತು, ನಮ್ಗೇನ್ ಪದವಿ ಕೂಡ ಅವಶ್ಯಕತೆ ಇರಲಿಲ್ಲ. ಶಾಸಕರಾಗಿದ್ದೀವಿ ನಾವು ಸರ್, ಅವರು ಗೌರವದ ದೃಷ್ಟಿಯಿಂದ ಮಾಡಿರ್ಬೋದು ಅಂತ ಹೇಳಿ ನಾವು ಭಾವಿಸಿದ್ವಿ ಸರ್. ಅದೇ ನಮ್ಮನ್ನ ಕೇಳಿದ್ರೆ ಅಟ್ಲೀಸ್ಟ್ ನಾನು ಯಾರಿಗಾದ್ರೂ ಒಂದು ಕಾರ್ಯಕರ್ತರ ಹೆಸರಾದ್ರೂ ಕೊಡ್ತಿದ್ದೆ, ನನಗೆ ಅದ್ರ ಆಗ ಅವಶ್ಯಕತೆ ಇರಲಿಲ್ಲ. ನಮ್ಗೆ ಜಿಲ್ಲೆಗೆ ಅನುದಾನ ಕೊಟ್ಟರೆ ಸಾಕು ಸರ್, ನನಗೇನ್ ಪದವಿ ತಗೊಂಡು ನಾನು ಏನ್ ಮಾಡ. ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ಹೆಚ್ಚು ಹೆಚ್ಚು ಅನುದಾನಗಳನ್ನ ನೀಡಿದ್ರೆ ಸಾಕು ಸರ್, ನಮ್ಗೆ ನಮ್ಗೆ ಯಾವುದೇ ಪದವಿಗಳು ಏನ್ ಬೇಕಿಲ್ಲ ಸರ್. ನಮ್ಗೆ ಸರ್ ಪದವಿ ಕೇಳಿರಲಿಲ್ಲ, ಕೊಟ್ಟರೆ ಸರ್ ನಮ್ಗೂ ಅದು ಅನುದಾನಗಳು ಒದಗಿಸಿದ್ರೆ ಸಾಕಾಗಿತ್ತು ಸರ್.